आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निपाणी चिकोडी सदलगा मतदारसंघातील शेकडो काँग्रेस कार्यकर्ते भाजपात दाखल. काँग्रेसला मोठा हादरा. खासदार डॉक्टर प्रभाकर कोरे यांच्या उपस्थितीत पक्ष प्रवेश. चिकोडी येथे आयोजित भाजपाच्या मेळाव्यात चिकोडी सदलगा तसेच निपाणी मतदारसंघातील शेकडो काँग्रेस कार्यकर्त्यांनी भाजपात जाहीर प्रवेश केला. त्यामुळे काँग्रेस पक्षाला हा मोठा हादरा बसल्याचे मानले जात आहे. 12 मे रोजी कर्नाटकात विधानसभा निवडणुका होत आहेत. या पार्श्वभूमीवर जोरदार राजकीय घडामोडी घडत आहेत. चिकोडी येथील भाजप मेळाव्यात काँग्रेसच्या असंख्य कार्यकर्त्यांनी काँग्रेसला रामराम ठोकून भाजपात प्रवेश केला. खासदार डॉक्टर प्रभाकर कोरे यांनी या कार्यकर्त्यांचे गळ्यात भाजपाचा मफलर घालून आणि हातात झेंडा देऊन स्वागत केले. यावेळी माजी आमदार बाळासाहेब वडर, माजी नगराध्यक्ष अण्णासाहेब गुंडकल्ले, गोपाळ नाईक, भारत चव्हाण, किरण माळी, अभिषेक खोत, अमित खोत, बल्लू शिरगुप्पे, पम्मू अमलनावर, सागर पाटील, नितीन देसाई, अभय पाटील, राजू सिरपणनावर, राजू कागे, संजय वाघ यांच्यासह अन्य कार्यकर्त्यांनी भाजपात पक्ष प्रवेश केला. यावेळी विधान परिषद सदस्य महंतेश कवडगिमट, सहकार नेते अण्णासाहेब जोल्ले, आमदार सौ शशकला जोल्ले, नागेश किवड, संजय आर्गे, बसवप्रसाद जोल्ले, ज्योतिप्रसाद जोल्ले, संजय शिंत्रे, दत्तू हक्कायागोळ, मनोहर कट्टीमण्णी, राज पठाण, महेश भाते आदी मान्यवर उपस्थित होते. ಅದ್ರ ಬಹುತೇಕ ಎಲ್ಲಾ ಕಾರ್ಯಕರ್ತರು ಇಚ್ಛಾ ಮಾಡಿಕೆ ಅಣ್ಣಾಸಾಹೇಬ್ ಜೊಲ್ಲೆ ಕ್ಯಾಂಡಿಡೇಟ್ ಆದ್ರು. ಆದ್ರೆ ನಮಗೂ ಕೂಡ ಸ್ವಲ್ಪ ಸಂಶಯ ಇತ್ತು, ನಿಮಗೂ ಕೂಡ ಕೆಲವು ಮಟ್ಟಿಗೆ ಸಂಶಯ. ಏನ್ ಪಕ್ಷದವ್ರು ಟಿಕೆಟ್ ಕೊಡ್ತಾರೋ ಇಲ್ಲೋ. ಅದ ಒಂದ ತಾಲೂಕಿನಲ್ಲಿ ಒಂದ ಮನೆಯಲ್ಲಿ ಅದು ಗಂಡ ಹೆಂಡತಿ ಕೊಡ್ತಾರೋ ಇಲ್ಲೋ ಅನ್ನೋದು ಸಂಶಯ. ಆದ್ರೆ ತಮ್ಮ ಇಚ್ಛಾಶಕ್ತಿ ಇಟ್ಟು ಪ್ರಬಲ ಇತ್ತು, ಮತ್ತಿಲ್ಲೆಲ್ಲ ಇರ್ತಕ್ಕಂಥ ನಮ್ಮ ಮುಖಂಡರು ಒಂದು ಆಶೀರ್ವಾದ ಇತ್ತು. ಅದಕ್ಕೋಸ್ಕರ ನಮ್ಮ ಇಬ್ರು ಮಂದಿ ಟಿಕೆಟ್ ಸಹ ಅದಕ್ಕಾಗಿ ನಾನು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಣೆ. ಇವತ್ತು ಇಚ್ಛಾಶಕ್ತಿ ಮತ್ತು ತಮ್ಮನ್ನು ಬದಲಾವಣೆ ಆಗಬೇಕಂತ ಕಾರ್ಯಕರ್ತರು ಬಯಸಿದ್ರೆ ಅಂದ್ರೆ ಯಾವ ಪ್ರಕಾರ ಆಗಬಹುದಂದ್ರೆ ಒಂದು ಎಚ್ಚಪ್ಪ ಪಟ್ಟಣ ಪಂಚಾಯತಿ ನೀವು ವಿಚಾರ ಮಾಡಬಹುದು. ಯಾಕಂದ್ರೆ ಸುಮಾರು ಒಂದು ವರ್ಷ ಹಿಂದಿನಡೆ ಏನು ಎಚ್ಚಪ್ಪ ಪಟ್ಟಣ ಪಂಚಾಯತಿ ಚುನಾವಣೆ ಆಯಿತು. ನಾವು 2008 ಏನು ಸದಲಗ ಕಾನ್ಸ್ಟಿಟ್ಯೂಷನ್ ವಿಭಾಗನೆ ಆಗಿಬಿಟ್ಟು ಡಿಲಿಮಿಟೇಷನ್ನಲ್ಲಿ ಅರ್ಧ ಚಿಕ್ಕೋಡಿ ಅರ್ಧ ನಿಪ್ಪಾಣಿ ಹೋಯ್ತು. ನಾವು ರಸ್ತೆ ಮಾಡಿದೀವಿ, ಪೈಪ್ ಲೈನ್ ಮಾಡಿದೀವಿ, ಅಭಿವೃದ್ಧಿ ಮಾಡಿದೀವಿ. ಈ ಭಾಗದಲ್ಲಿ ನಾವು ಸುಮಾರು 6,500 ಕೋಟಿ ರೂಪಾಯಿ ತಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ಮೊನ್ನೆ ಬಿಜಾಪುರದಲ್ಲಿ ಒಂದು ಅವಕಾಶ ಇತ್ತು. ನಾನು ಹೋಗಿದ್ದೆ, ರಾಹುಲ್ ಗಾಂಧಿ ಅವರು ಬಂದಿದ್ರು, ಬರೀ 20 ಇದ್ದೀವಿ ನಾವು ಒಂದು ಹೈವೇಲಿ. ಅವ್ರ ಎದುರುಗಡೆ ಹೇಳಿದ್ರು ಎಷ್ಟು 6,500 ಕೋಟಿ. ಈ 6,500 ಕೋಟಿ ರೂಪಾಯಿ ಇಲ್ಲಿ ತಂದು ನೋಟಿನ ಹಾಸಿಗೆ ಮಾಡಿದ್ರು ಇಲ್ಲಿ ಜಾಗ ಸಾಲ ಆಗ್ತಿತ್ತು. ಈ 6,500 ಕೋಟಿನಲ್ಲಿ ಅವ್ರು ತಗೊಂಡಿದ್ದು ಎಷ್ಟು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಅದ್ರಲ್ಲಿ ಅವ್ರ ಪಾಲ ಎಷ್ಟು, ಅವ್ರ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದ್ದಾರೆ, ಅವ್ರ ಪೆಟ್ರೋಲ್ ಬಂಕ್ಗಳು ಎಷ್ಟು, ಅವ್ರ ಗ್ಯಾಸ್ ಏಜೆನ್ಸಿಗಳು ಎಷ್ಟು. ಕಾರ್ಯಕರ್ತರು ಪಾಪ ಹುಚ್ಚರಂಗ್ ಬಿಸಿಲಾಗಿ ಬಂದಲ್ಲ, ಚಿಕ್ಕೋಡಾಗಿ ಮೆರವಣಿಗೆ ಮಾಡಾಗದಾಗ ಯಾರ್ಯಾರಿಗೆ ಎಟೆಟ್ ಪೆಟ್ರೋಲ್ ಪಂಪ್ ಹಾಕಿಕೊಟ್ರು, ಯಾರ್ಯಾರಿಗೆ ಎಟೆಟ್ ಗ್ಯಾಸ್ ಏಜೆನ್ಸಿಗಳು ಹಾಕಿಕೊಟ್ರು, ಯಾರ್ಯಾರಿಗೆ ಯುವಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬರೀ ನಾವು ಇಲ್ಲಿ ವೇದಿಕೆ ಮೇಲೆ ಮಾತಾಡೋದ್ಬೇಡ, ಬೀದಿ ಬೀದಿಗೆ ಮನೆ ಮನೆಗೆ ಹೋಗಿ ಜನರು ಮಣ್ಣು ಮುಟ್ಟು ಹಂಗ ಅವ್ರು ಮಾಡಿರ್ತಕ್ಕಂಥ ಮೋಸವನ್ನ ಮತದಾರರಿಗೆ ತಿಳಿಸುವಂತ ಕೆಲಸ ನಿಮ್ಮ ಜೊತೆ ಕೂಡ ನಾನು ಕೂಡ ಮಾಡ್ತೇನೆ ಅನ್ನೋಂತ ಮಾತನ್ನ ಹೇಳಿ ಈ 6 ನಾವು ಕಳಿಸ್ಬೇಕಾಗಿತ್ತು. ಮತ್ತೆ ನಮ್ ಜವಾಬ್ದಾರಿ ಯಾಕಂತಂದ್ರೆ ಸೀಟ್ ಕೊಡಿಸ್ಬೇಕಾಗಿತ್ತು. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀರಿ ಯಾವ ನಮ್ಮನೆ ಸೀಟ್ಗಳು ಪಡೆದೇ ಇರ್ತಾರೆ ಅಂತ. ಆದ್ರೆ ಇಲ್ಲೆಲ್ಲ ಒಮ್ಮನಸದಿಂದ ಬಂದು ಅಣ್ಣಾಸಾಹೇಬ್ ಅಣ್ಣವ್ರಿಗೆ ನಾವು ಕಾಮನ್ ಕ್ಯಾಂಡಿಡೇಟ್ ಆಗಿ ಮಾಡಿ ಈ ಸರ್ತಿ ಚಿಕ್ಕೋಡಿ ಸದಲ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀವಿ. ಮತದಾರ ಪ್ರಭುಗಳೇ, ಒಂದು ವಿಷಯ ನಾ ಹೇಳ್ತೀನಿ, ಮನೆಗೆ ಯಾವ ತರ ಮನೆಗೆ ಒಬ್ಬ ಗಂಡು ಮಗ ಬೇಕು ಅದೇ ತರ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ನಾಯಕರಿಗೆ ಇಲ್ಲಿರ್ತಕ್ಕಂತ ಒಂದು ಶಾಸಕರು ಬೇಕು. ಯಾವುದೇ ಕೆಲಸ ಇವತ್ತು ನಾವು ಮಾಡಬೇಕಾಗಿತ್ತಂದ್ರೆ ಶಾಸಕರ ಅನುಮೋದನೆ ಬಹಳ ಮುಖ್ಯ. ಇವತ್ತು ಗ್ರಾಮ ಪಂಚಾಯತಿ ನಾವು ಗೆಲ್ಲಬೇಕಾಗಿತ್ತು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವತ್ತು ನಾವು ಗೆಲ್ಲಬೇಕಂದ್ರೆ ನಮ್ಮ ಶಾಸಕರಿದ್ರೆ ಮಾತ್ರ ಅದು ಯಶಸ್ವಿ ಆಗ್ತಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ಮತದಾರರಲ್ಲಿ ಒಂದೇ ವಿನಂತಿ ಮಾಡ್ಕೋತೀನಿ, ಯಾವುದೇ ವಿಚಾರ ಇಲ್ಲದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದು ಅಷ್ಟೇ ಸತ್ಯ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಎಷ್ಟು ಬರೋದು ಸತ್ಯನೋ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗೋದು ಅಷ್ಟೇ ಸತ್ಯ. ಅದೇ ರೀತಿ ಚಿಕ್ಕೋಡಿ ಸದಗ ಮತಕ್ಷೇತ್ರದಿಂದ ಕೂಡ ಇವತ್ತು ಅಣ್ಣಸಾವಣ್ಣ ಜೂಲೆ ಅವರು ಶಾಸಕರಾಗೋದು ಅಷ್ಟೇ ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಹೇಳಿದ್ವಿ ಗಣೇಶನ ವಿಸರ್ಜನೆ ಮಾಡಬೇಕಾಗಿದೆ. ಕಿನಾಲ್ ಸರ್ಕಾರದವ್ರು ಕಿನಾಲ್ ಮಾಡಿದರು, ಕಿನಾಲ್ ಬಾಜುಕೆಲ್ಲ ಹೊಲಗಳದಾವು, ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತ ಜನರದಾರ. ಒಂದು ವಿಷಯ ಹೇಳ್ತೀನಿ, ನಮ್ಮಲ್ಲಿ ಯಾರು ಉದ್ಯೋಗಸ್ಥರಿಲ್ಲ, ಯಾರು ನೌಕರಿಗಿಲ್ಲ. ಇವತ್ತು ಚಿಕ್ಕೋಡಿ ಇರ್ಬೋದು, ನೇಜಿ, ನಾಗರ, ಎಲ್ಲ ಹಳ್ಳಿಯಿಂದ ಚಿಕ್ಕೋಡಿಯಾಗ ಹೇಳ್ತೀನಿ, ಬಹಳಷ್ಟು ಕಲಿತ ಯುವಕರಿದ್ದಾರೆ. ಇವತ್ತು ಡಿಗ್ರಿ ಆಗೈತಿ, SSLC ಆಗೈತಿ, ಚಲೋ ಚಲೋ ಡಿಗ್ರಿ ಆಗೈತಿ. ಇವತ್ತು ಅವ್ರು ನಾವು ಏನು ನೋಡ್ಬೋದು ಅಂದ್ರೆ ಒಂದು ಗೌಂಡಿ ಕೆಲಸ ನೋಡ್ಬೋದು, ಇಲ್ಲಾಂದ್ರೆ ಸೆಂಟ್ರಿಂಗ್ ಕೆಲಸ, ಇಲ್ಲಾಂದ್ರೆ ನಮ್ಮ ಡ್ರೈವರ ಮತ್ತು ಕಿನ್ನರ್ಗಳಾಗಿದ್ದಾರೆ. ಯಾಕಾಗಿದ್ದಾರೆ ಅಂದ್ರೆ ಇಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತ ಯಾವುದೋ ವಿಷಯ ಇಲ್ಲಿ. ಮಹಾನಗರಿ ನ್ಯೂಸ್ ಸಟಿ ಚಿಕ್ಕೋಡಿ ಹುಣ್ ಶಿವಾಜಿ ಭೋರೆ.